ಬೆಂಗಳೂರಿನಲ್ಲಿ ಅರೆಸ್ಟ್ ಆದ ಉಗ್ರ ತಾಲಿಬ್ ಕೇಸ್ಗೆ ಸಂಬಂಧಪಟ್ಟಂತೆ ಶ್ರೀರಾಮಪುರದಲ್ಲಿ ಈತ ಇದ್ದ ಮನೆ ಒಂದು ಶೀಟ್ ಮನೆ ಒಂದು ಕಿಚನ್ ಹಾಗೆ ಬಚ್ಚಲು ಮನೆ ಇರುವ ಚಿಕ್ಕ ಮನೆ ಇಂತ ಒಂದು ಕೊಠಡಿಯಲ್ಲೇ ಈತ ವಾಸವಾಗಿದ್ದ ಇತನ ಜೊತೆಯಲ್ಲಿ ಇತನ ಕುಟುಂಬ ಕೂಡ ಇತ್ತು ಅನ್ನೋ ಮಾಹಿತಿ ಇದೆ ಕೇವಲ ಇಬ್ಬರು ಇರಬಹುದಾಗಿದ್ದ ಜಾಗದಲ್ಲಿ ಒಟ್ಟು 4 ಜನ ವಾಸವನ್ನ ಮಾಡುತ್ತಾ ಇದ್ದರು ಪುರುಷೋತ್ತಮ ಅನ್ನುವರಿಗೆ ಸೇರಿದ ಶೀಟ್ ಮನೆ ಇದು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ इन उग्र ताली बिद्द स्थळदिंदले नम्म प्रतिनिधि चंद्रशेखर ग्राउंड रिपोर्ट नीडिदारे नोडोण ಎಸ್ ಏನು ಸಿಲಿಕಾನ್ ಸಿಟಿಯಲ್ಲಿ ಒಬ್ಬ ಉಗ್ರನ ಅರೆಸ್ಟ್ ಆಗಿದೆ ಆ ಒಂದು ಅರೆಸ್ಟ್ ಆಗಿರುವಂತ ಉಗ್ರ ಏನಿದ್ದ ಈತ ಹಲವಾರು ವರ್ಷಗಳ ಹಿಂದೆ ಕೂಡ ಇದೇ ಒಂದು ಅಂದ್ರೆ ಈ ಒಂದು ಓಣಿ ರೀತಿ ಇರುವಂತ ಮನೆಯಲ್ಲಿ ಟಾಪ್ ಫ್ಲೋರ್ ನಲ್ಲಿ ಒಂದು ಸೀಟ್ ಮನೆ ಇದೆ ಆ ಒಂದು ಮನೆಗಳಲ್ಲಿ ವಾಸ ಮಾಡ್ಕೊಳ್ತಾ ಇದ್ದ ಅಂತ ಹೇಳಿ ಹೇಳಾಗ್ತಾ ಇದೆ ಇನ್ನ ನಾವು ಅವನು ಇದ್ದಂತ ಮನೆಯನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಅಂದ್ರೆ ಇಷ್ಟು ಚಿಕ್ಕ ಒಂದು ರೂಮ್ ಇಷ್ಟೇ ಒಂದು ಚಿಕ್ಕ ರೂಮ್ ಇದೆ ಈ ಒಂದು ರೂಮ್ ಜೊತೆಗೆ ಒಂದು ಒಂದೇ ಒಂದು ಟಾಯ್ಲೆಟ್ ರೀತಿಯಲ್ಲಿ ಒಂದು ಚಿಕ್ಕ ಒಂದು ಟಾಯ್ಲೆಟ್ ರೂಮ್ ಇರುವಂತ ಹದ್ದು ಅದರಲ್ಲೇ ಅಂದ್ರೆ ಇಷ್ಟೇ ಜಾಗದಲ್ಲಿ ಸುಮಾರು 4 ಜನ ವಾಸವಾಗಿದ್ರು ಜೊತೆಗೆ ಆತ ಮಾತ್ರ ಅಲ್ಲ ಆತನ ಜೊತೆಗೆ 4 ಜನ ಇದ್ದರು ಅನ್ನುವಂತ ಹದ್ದು ಸ್ಥಳೀಯರ ಒಂದು ಮಾತಾಗಿರುವಂತ ಹದ್ದು ಇನ್ನು ನಾನು ಈ ಒಂದು ರೂಮ್ ಅನ್ನು ನಿಮಗೆ ತೋರಿಸಲಿಕ್ಕೆ ಹೋಗ್ತಾ ಇರ್ತೀನಿ ಈಗ ನೋಡ್ತಾ ಇರಬಹುದು ಒಂದು ಅಂದ್ರೆ ಒಂದು ಕಿಚನ್ ರೀತಿಯಲ್ಲಿ ಒಂದು ಸೆಟಪ್ ಅದನ್ನ ಬಿಟ್ರೆ ಒಂದು ಆ ಕಡೆ ಹೋದ್ರೆ ಒಂದು ಬಚ್ಚಲು ರೀತಿಯಲ್ಲಿ ಇರುವಂತ ಒಂದು ಚಿಕ್ಕ ಒಂದು ಸ್ಪೇಸ್ ಅದನ್ನ ಬಿಟ್ರೆ ಇನ್ನ ಇಲ್ಲಿ ಮಲ್ಕೊಳ್ಳಕ ಅಂದ್ರೆ ಒಂದು 4 ಜನ ಕುತ್ಕೊಳ್ಳಕ್ಕೂ ಕೂಡ ಕಷ್ಟ ಆಗುವಂತ ಒಂದು ಪ್ಲೇಸ್ ಅಲ್ಲಿ 4 ಜನ ಇಲ್ಲೇ ಮಲಕ್ತಾ ಇದ್ರು ಅನ್ನುವಂತದ್ದು ಈಗ ಸದ್ಯಕ್ಕೆ ಸ್ಥಳೀಯರ ಮಾತಾಗಿದೆ ಇಲ್ಲಿ ಸಾಕಷ್ಟು ಜನ ಇಲ್ಲಿ ವಾಸ ಮಾಡ್ತಾ ಇದ್ರು ಅಂದ್ರೆ ಇಲ್ಲಿ ಆತ 4 ವರ್ಷ ಇಲ್ಲೇ ವಾಸ ಮಾಡ್ತಾ ಇದ್ದ ಅನ್ನುವಂತದ್ದು ಆದ್ರೆ ಪುರುಷೋತ್ತಮ ಅವರದು ಈ ಒಂದು ಮನೆ ಆಗಿರುತ್ತೆ ಪುರುಷೋತ್ತಮ ಅವರು ಈ ಮನೆಯನ್ನ ಇತ್ತೀಚೆಗಷ್ಟೇ ಬೇರೆಯವರಿಗೆ ಮಾರಾಟ ಮಾಡ್ತಾರೆ ಅಂತ ಹೇಳಿ ಅವರ ಬಾಮೈದ ಆಗಿರುವಂತ ಕುಮಾರ್ ಅವರು ಹೇಳ್ತಾ ಇರುವಂತದ್ದು ಆದ್ರೆ ಕುಮಾರ್ ಅವರು ಹೇಳಿರುವಂತ ಮಾತು ಏನಂದ್ರೆ ಇಲ್ಲಿ ಕೇವಲ 6 ತಿಂಗಳಷ್ಟೇ ಇದ್ರು ಅದಾದ ನಂತರ ಬಾಡಿಗೆ ಕಟ್ಟಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವರು ಬೇರೆಡೆ ಶಿಫ್ಟ್ ಆಗಿದ್ರು ಅನ್ನುವಂತದ್ದು ಅಂದ್ರೆ ಇನ್ನು ಮಸೀದಿ ಅವರು ಹೇಳಿರುವಂತ ಪ್ರಕಾರ ಅವನು 2 ವರ್ಷಗಳ ಹಿಂದೆ ಅಂದ್ರೆ ಸುಮಾರು ಇಲ್ಲಿ ಬಂದು 6 ರಿಂದ 8 ವರ್ಷ ಆಗಿದೆ ಅದಾದ ನಂತರ 2 ವರ್ಷಗಳ ಹಿಂದೆ ಆತ ಹೋಗಿ ಜಮ್ಮು ಮತ್ತೆ ಕಾಶ್ಮೀರಕ್ಕೆ ಹೋಗಿ ಮದುವೆಯನ್ನ ಮಾಡ್ಕೊಂಡು ವಾಪಸ್ ಬಂದಿದ್ದ ಅಂತ ಹೇಳಿ ಮದುವೆ ಮಾಡ್ಕೊಂಡು ಬಂದು ವಾಪಸ್ ಬಂದ ನಂತರ ಇದೇ ಮನೆಯಲ್ಲಿ ವಾಸ ಇದ್ದ ಅದಾದ ನಂತರ ಲಾಕ್ ಡೌನ್ ಅಲ್ಲಿ ಇದ್ದ ಸಮಯದಲ್ಲಿ ಇಲ್ಲಿ ಬಾಡಿಗೆ ಕಟ್ಟಲಿಕ್ಕೆ ಆಗ್ತಾ ಇರಲಿಲ್ಲ ಅನ್ನುವಂತ ಕಾರಣಕ್ಕೆ ಮಸೀದಿಯಲ್ಲಿ ವಾಸ ಮಾಡ್ತಾ ಇದ್ದ ಅಂತ ಹೇಳಾಗ್ತಾ ಇರುವಂತಹದ್ದು ಒಟಾರಿಯಾಗಿ ಈ ಒಂದು ಜಾಗದಲ್ಲೇ ಆತ ವಾಸ ಮಾಡ್ತಾ ಇದ್ದ ಜೊತೆಗೆ ಈ ಒಂದು ಮನೆಯಲ್ಲೇ ಆತ ಎಲ್ಲ ಒಂದು ಸುಮಾರು ವರ್ಷಗಳು ಜೀವನ ಮಾಡಿದ್ದ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸ್ಥಳೀಯರು ನೀಡಿರುವಂತಹದ್ದು ಕ್ಯಾಮೆರಾ ಪರ್ಸನ್ ಮಧು ಜೊತೆ ಜೀವ ಚಂದ್ರಶೇಖರ್ ನ್ಯೂಸ್ ಫಸ್ಟ್ ಬೆಂಗಳೂರು ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ